श्री वाल्मीकि प्रसन्न नंद स्वामीजी मीसलाती होराट बोधने फ्रीडम पार्क सत्याग्रह नडेसुत्तिदारे बेंबल व्यक्तपडिसिद दलित समाज मुखंडरु इंदु राज्यद मुख्यमंत्री बसवराज बोम्मायी भेटी नम्म जनांगक्के सिगबेकागिरुव मीसलातियन्नु नीडबेकेंदु आग्रहिसि मनवि पत्र सल्लिसिदरु ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಶ್ರೀ ವಾಲ್ಮೀಕಿ ಪ್ರಸನ್ನ ನಂದಸ್ವಾಮೀಜಿಗಳ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಕರ್ನಾಟಕ ರಿಪಬ್ಲಿಕನ್ ಸೇನಾ ರಾಜ್ಯಾಧ್ಯಕ್ಷರಾದ ಜಿಕಣೆ ಶಂಕರ್ ಸರ್ಕಾರಕ್ಕೆ ಗಡುವು ನೀಡಿದರು. ವಾಲ್ಮೀಕಿ ಮಹರ್ಷಿಗಳು 136 ದಿನ ಈ ಫ್ರೀಡಂ ಪಾರ್ಕಲ್ಲಿ ಧರಣಿ ಕುಂತಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳು ಒಂದು ಸಾರಿ ಬಂದು ಭರವಸೆ ಕೊಟ್ಟು ಹೋಗಿದ್ದಾರೆ. ಈ ಹಿಂದೆ ಅಂತ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಕೂಡ ಭರವಸೆ ಕೊಟ್ಟರು. ಈ ಎಲ್ಲ ಭರವಸೆಗಳ ಮಧ್ಯೆ ಎಷ್ಟು ದಿನ ಧರಣಿ ಕೂರೋದು? ಸರ್ಕಾರ ಅನ್ನೋದು ಒಂದು ಸ್ಪಂದನೆ ಮಾಡಬೇಕಲ್ಲ, ಆ ಸ್ಪಂದನೆಗೋಸ್ಕರ ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲಿಕ್ಕೆ ಸುಮಾರು ಸಂಘಟನೆಗಳರು ಎಲ್ಲ ರಾಜ್ಯ ಮಟ್ಟದ ನಾಯಕರುಗಳು ಹೋಗಿ ನಾವು ಮುಖ್ಯಮಂತ್ರಿನ ಭೇಟಿ ಮಾಡಿದ್ವಿ. ಆದರೆ ಮುಖ್ಯಮಂತ್ರಿಯ ಕಾಳಜಿ ನೋಡಿ, ಕೇವಲ 3 ನಿಮಿಷ ಮಾತಾಡಿದ್ದು. 3 ನಿಮಿಷ ಮಾತಾಡ್ತಾರೆ, ಅವ್ರಿಗೊಂದು ಬದ್ಧತೆ ಇದೆಯಾ? ಅಥವಾ ಒಂದು ರಾಜ್ಯ ಮಟ್ಟದ ನಾಯಕರು ಡೆಲಿಗೇಷನ್ ಹೋದರೆ ಅದನ್ನು ಹೇಗೆ ಒಂದು ಗೌರವಾನ್ವಿತವಾಗಿ ನಡೆಸ್ಕೋಬೇಕು ಅನ್ನೋ ವ್ಯವಧಾನ ಕೂಡ ಇಲ್ಲ. ಇದು ಅವ್ರದ್ದಲ್ಲ, ದಿಸ್ ಇಸ್ ಪಬ್ಲಿಕ್ ಪ್ರಾಪರ್ಟಿ. ಈಗ ಮುಖ್ಯಮಂತ್ರಿಗಳ ಕಚೇರಿ ಈ ರಾಜ್ಯದ ಕಚೇರಿ, ಅವ್ರ ಪರ್ಸನಲ್ ಕಚೇರಿ ಅಲ್ಲ. ಬಟ್ ಈ ರಾಜ್ಯದ ನಾಯಕರು ಜನರು ಜನಸ್ಪಂದನಕ್ಕೆ ಹೋದರೆ ಈ ಶುಡ್ ರಿಯಾಕ್ಟ್, ಅದು ಒಂದು ಸ್ಪಂದನ ಕೊಡಬೇಕು. ಸೊ ಅದು ಯಾವುದು ಈ ಮುಖ್ಯಮಂತ್ರಿಗಳಲ್ಲ ಅಂತ ಒಂದು ಕಾಳಜಿ ಇರಲಿ ಅಂತ ನಿರ್ಲಿಪ್ತ ನಿರ್ಲಕ್ಷ್ಯ ಒಂದು ನಿಷ್ಪ್ರಯೋಜಕ ಮುಖ್ಯಮಂತ್ರಿ. ಅದರಿಂದಾಗಿ ಇವತ್ತು ಎಲ್ಲ ಸಂಘಟನೆಗಳವರು ಈ ರಾಜ್ಯಾದ್ಯಂತ ಇವತ್ತು SC MS ST ಗಳ ಒಂದು ಕೆಮಿಸ್ಟ್ರಿ ಆಗ್ತದೆ. ಆ ಮೂಲಕ ನಾವು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡೋದ್ರ ಮೂಲಕ ನಾವು ಈ ಪ್ರಸನ್ನಾನಂದ ಸ್ವಾಮಿಗಳ ಆದೇಶದ ಮೇರೆಗೆ ಇವತ್ತು ಈ ರಾಜ್ಯದಲ್ಲೊಂದು ಬೆಸ್ಕೆ ಆಗ್ತದೆ. ಆ ಬೆಸ್ಕೆ SC ಗಳು ಮತ್ತು ST ಗಳು ಒಂದಾಗೋದ ಮೂಲಕ ಒಂದು ಹೊಸ ಸಾಮಾಜಿಕ ಆಂದೋಲನವನ್ನು ಕ್ರಿಯೇಟ್ ಮಾಡ್ತದೆ. ಸರ್ಕಾರಕ್ಕೆ ಏನು ಎಚ್ಚರಿಸ್ತದೆ ಸರ್ ಇದ್ರ ಮೂಲಕ? ಈ ಸರ್ಕಾರ ಎಲ್ಲದರಲ್ಲೂ ನಿರ್ಲಕ್ಷ್ಯತನ, ಯಾವ ಇಶ್ಯೂನು ಇವರು ಇಶ್ಯೂನ ಬೇಗ ಸಾಲ್ವ್ ಮಾಡಲ್ಲ, ಇಶ್ಯೂ ಇಶ್ಯೂ ಆಗೇ ಹೋಗ್ಬಿಡ್ಬೇಕು ಅಂತ ಒಂದು ರೀತಿ ನೆಗ್ಲಿಜಿಯನ್ಸ್, ಟೇಕ್ ಇಟ್ ಫಾರ್ ಗ್ರ್ಯಾಂಟೆಡ್ ಅಂತ ಇವರು ಒಂಥರ ನಿಧಾನಗತಿ. ನಿಧಾನಗತಿ ಅನ್ನೋದಕ್ಕೆ ಅಲ್ಲೆಲ್ಲೋ ಸಂಪುಟದಲ್ಲಿ ಸರ್ಕಾರದಲ್ಲಿ ಕ್ರಿಯಾಶೀಲತೆ ಇಲ್ಲ, ಅಥವಾ ಸಂಪುಟದಲ್ಲಿ ಇವರಿಗೆ ಕೋಆಪರೇಷನ್ ಇದೆಯೋ ಇಲ್ಲವೋ, ಅಥವಾ ಇವರು ಕುರ್ಚಿ ಏನಾದರೂ ಅಳ್ಳಾಡ್ತಾ ಇದೆಯೋ. ಹೀಗಾಗ್ಬಿಟ್ಟು ಯಾವ ಜನ ಸಮಸ್ಯೆಗಳನ್ನು ಒಂದು ಜನಸ್ಪಂದನ ಇಲ್ಲದೆ ಇರತಕ್ಕಂಥ ಒಂದು ಸೆನ್ಸ್ಲೆಸ್ ಗೌರ್ಮೆಂಟ್. ಸರ್, ನರೇಂದ್ರ ರಾಜ್ಯದ 31 ಜಿಲ್ಲೆಯಲ್ಲಿ ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಸಮುದಾಯಕ್ಕೆ ಒಂದು ಕರೆಯನ್ನು ಕೊಡುವಂಥದ್ದು, ಜೊತೆಗೆ ನೀವೆಲ್ಲ ರಾಜ್ಯದ ನಾಯಕರು ಹೋಗೋದ್ರಿಂದ ಒಂದು ಸಮನ್ವಯತೆಯನ್ನು ಅಲ್ಲಿ ಸಾಧಿಸಿಕೊಂಡು ಸಮುದಾಯ ಸಮುದಾಯಗಳ ಮಧ್ಯೆ ಒಂದು ಬೆಸೆಯುವಂಥ ಒಂದು ಸಮಾಲೋಚನೆ ಸಭೆ. ಆ ಸಮಾಲೋಚನೆ ಸಭೆಯಲ್ಲಿ ಅವ್ರಿಗೆ ನೀವು ಕೇಳ್ರಿ, ಮುಂದಿನ ಹೋರಾಟ ಹೆಂಗೆ ಮಾಡಬೇಕಪ್ಪ ಅಂತ ಕೇಳ್ರಿ. ಅಲ್ಲಿ ಅವರ ಅಭಿಪ್ರಾಯಗಳನ್ನ ಒಂದಿಷ್ಟು ಸಂಗ್ರಹ ಮಾಡಿಕೊಂಡು ಕೊನೆಗೆ ಗುರುಗಳು 152 ದಿನಕ್ಕೆ ರಾಜ್ಯದ 31 ಜಿಲ್ಲೆಯಲ್ಲಿ ಏಕಕಾಲಕ್ಕೇ ಎಲ್ಲರೂ ಒಟ್ಟಾಗಿ ಒಂದಾಗಿ ಕನಿಷ್ಠ 10,000 ಜನ, ಒಂದು ತಾಲೂಕಿನಿಂದ 1,000 ಜನ ಅಂದರೂ ಕೂಡ 7-8,000 ಜನ ಹಾಗೆ ಆಗ್ತದೆ. ಕೆಲವು ತಾಲೂಕುಗಳ ಬಹುಸಂಖ್ಯೆ ಆಗ್ತಿದ್ದರೆ 10,000 ಜನ ಸೇರಿಕೊಂಡ್ರು. ನೀವೆಲ್ಲ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆಯನ್ನು ಹಾಕಿ ಸರ್ಕಾರಕ್ಕೆ ಒಂದು ಸ್ಪಷ್ಟವಾದ ಸಂದೇಶವನ್ನು ತಾವು ಕಳಿಸ್ಬೇಕು ಅಂತ ಹೇಳುವಂಥದ್ದು. ಮಕ್ಕಳು ಗೊಂದಲದಲ್ಲಿದ್ದಾರೆ, ಅದನ್ನು ಸಮರ್ಥಿಸ್ಕೊಳ್ತಾರಲ್ಲ ಸರ್. ಅದೇ ಇವರ ಆಲೋಚನೆಯೇ ವಿಚಿತ್ರ, ಇವರ ಆಲೋಚನೆಯೇ ಒಂದು ನೆಗೆಟಿವ್ ಆಟಿಟ್ಯೂಡ್. ಈಗ ಪಠ್ಯಪುಸ್ತಕ ಒಂದು ದೊಡ್ಡ ಸಂದೇಶವನ್ನು ಕೊಡುತ್ತೆ, ಒಂದು ಇತಿಹಾಸನ ಕಲ್ಕುತ್ತೆ, ಒಂದು ಮಾರ್ಗದರ್ಶನ ಕೊಡುತ್ತದೆ. ಅದು ಸರಿಯಾದ ಕ್ರಮದಲ್ಲಿರಬೇಕು. ಈಗ ಏನಂದ್ಬಿಟ್ಟು ಅದರ ನೆಪದಲ್ಲಿ ದೊಡ್ಡ ಡೀಲ್ ನಡೆಯಿದಂಗೆ ಕಾಣುತ್ತೆ, ಅದೊಂದು ಮಾಫಿಯಾ ಇದ್ದಂಗೆ ಕಾಣುತ್ತೆ, ಅದರಿಂದ ಏನೋ ದೊಡ್ಡ ಲಾಭ ಇದ್ದಂಗೆ ಕಾಣುತ್ತೆ. ಆ ರೀತಿ ಒಂದು ವ್ಯಾಪಾರೀಕರಣ ಕೊಡ್ತಾರೆ ಮತ್ತು ಹಠ ಮಾಡ್ತಾರೆ. ಸಿ, ಇನ್ನೊಬ್ಬರ ಭಾವನೆನ ಸ್ಪಂದನೆಯನ್ನು ಯು ಶುಡ್ ಆಸ್ಕ್ ಆಸ್ ಎ ಗೌರ್ಮೆಂಟ್, ಯು ಡೋಂಟ್ ಆಸ್ಕ್ ಆಸ್ ಎ ಪಾರ್ಟಿ. ಬಟ್ ಯು ಆರ್ ದ ಗೌರ್ಮೆಂಟ್ ಆಫ್ ಕರ್ನಾಟಕ, ಕರ್ನಾಟಕದಲ್ಲಿರೋ ಎಲ್ಲರಿಗೂ ಹೇಳೋಕ್ಕೆ ಹಕ್ಕಿದೆ, ಹೇಳೋಂಥ ಭಾವನೆಗಳನ್ನು ನೀವು ಕೇಳಬೇಕು, ಹೇಳೋಂಥ ಒಂದು ಅವಕಾಶವನ್ನು ಸೃಷ್ಟಿ ಮಾಡಬೇಕು. ಯು ಆರ್ ರನ್ನಿಂಗ್ ಎ ಗೌರ್ಮೆಂಟ್, ಅದು ಕೂಡ ನಿಮ್ಗೆ ಗೊತ್ತಿಲ್ಲದೆ ಒಂದು ಪಾರ್ಟಿ ನಡೆಸೋ ಥರ ಅನ್ನೋದು. ದಿಸ್ ಇಸ್ ನಾಟ್ ದಿ BJP ಪಾರ್ಟಿ ಗೌರ್ಮೆಂಟ್, ದಿಸ್ ಇಸ್ ದ ಗೌರ್ಮೆಂಟ್ ಆಫ್ ಕರ್ನಾಟಕ, ಕರ್ನಾಟಕದ ಸರ್ಕಾರ ಇದು. ಬೆಂಗಳೂರಿಗೆ ಅನುದಾನ ನೀಡಿದ್ದಾರೆ, ಎಲ್ಲೋ ಒಂದು ಕಡೆ ಸುಳಿವು ನೀಡ್ತಾ ಇದ್ದಾರೆ. ಬೆಂಗಳೂರು ಮಹಾನಗರ ಪಾಲಿಕೆ ಎಲೆಕ್ಷನ್ ನಡೀಬೇಕು 2023ಕ್ಕೆ. ಜನರದ್ದು ಅಂದರೆ ಅವರು
ಪ್ರತಿಯೊಂದು ಈವೆಂಟನ್ನು ಪ್ರತಿಯೊಂದು ಘಟನೆಯನ್ನ ಪ್ರತಿಯೊಂದು ಸಂದರ್ಭನ ವ್ಯಾಪಾರ ದೃಷ್ಟಿಯಲ್ಲಿ ನೋಡೋದು, ಗೆಲ್ಲಲೇಬೇಕಂತ ಒಂದು ಆಟ ಮಾಡೋದು, ಅಧಿಕಾರ ಬೇಕೇ ಬೇಕು. ಈಗ ಮಹಾರಾಷ್ಟ್ರದಲ್ಲಿ ಇದೇ ಮಾಡ್ತಾ ಇದ್ದಾರೆ, ಇಲ್ಲಿ ಕರ್ನಾಟಕದಲ್ಲೂ ಅದೇ ಆಗಿ ಬಂದರು. ಸಿ, ಇದರಿಂದ ನಮ್ಮ ಯತಿ ಕಾಳಾಗ್ತದೆ, ಇದರಿಂದ ಒಂದು ಸಾಮಾಜಿಕ ನ್ಯಾಯ ಆಗ್ತದೆ, ಒಂದು ಸಂದೇಶ ಈ ಮುಂದಿನ ಪೀಳಿಗೆಗೆ ಏನು ಸಂದೇಶ ಕೊಡ್ತೀರಿ? ಒಂದು ಸರ್ಕಾರಗಳಾಗಿ, ಹಿರಿಯರಾಗಿ, ಬುದ್ಧಿವಂತರಾಗಿ, ರಾಜಕಾರಣಿಗಳಾಗಿ, ಒಂದು ಪ್ರಧಾನಿಯಾಗಿ, ಮುಖ್ಯಮಂತ್ರಿಗೆ, ವಾಟ್ ಈಸ್ ಯುವರ್ ಮೆಸೇಜ್ ಟು ದಿ ಸೊಸೈಟಿ? ನಿಮ್ಮ ಗುರುತುಗಳೇನು ಇತಿಹಾಸದಲ್ಲಿ? ಸೊ ಅದನ್ನು ಒಂದು ಕೆಟ್ಟ ಪರಂಪರೆಯನ್ನು ಇವರು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಸರ್, ಇವತ್ತು ಇರ್ತಕ್ಕಂಥದ್ದು ಆರ್ಮಿ ಈಸ್ ಮೋಸ್ಟ್ ಎಸೆನ್ಷಿಯಲ್ ಟು ದ ಕಂಟ್ರಿ. ಆದರೆ ಇವತ್ತು ಆರ್ಮಿಗೆ ಈ ರೀತಿ ಡೈಲಿ ವೇಜಸ್ಸು, ಔಟ್ಸೋರ್ಸು, ಗುತ್ತಿಗೆದಾರರು ಹಿಂಗೆಲ್ಲ ನೀವು ಸೆಲೆಕ್ಟ್ ಮಾಡಿದ್ರೆ ಅದ್ರ ಕ್ವಾಲಿಟಿ ಅದು ಹಾಳಾಗ್ಬಿಡ್ತದೆ. ಹಂಗಾಗಿ ಆರ್ಮಿನ, ಆರ್ಮಿ ಇಸ್ ನಥಿಂಗ್ ಬಟ್ ನಮ್ಮ ದೇಶಭಕ್ತಿ ಇರ್ತಕ್ಕಂಥವ್ರೆ ಹೋಗ್ಬೇಕಲ್ಲಿ, ದೇಶ ಕಾಪಾಡಂತ ಹೇಳ್ಬೇಕು, ನಿಸ್ವಾರ್ಥಿಗಳು ಹೋಗ್ಬೇಕು, ಧೈರ್ಯವಂತರು, ಪರಾಕ್ರಮಿಗಳೇ ಹೋಗ್ಬೇಕು. ಅಂಥ ಹೋಗೋರಿಗೆ 4 ವರ್ಷ 3 ವರ್ಷ 2 ವರ್ಷ ಅಂತ ನೀವು ನಿಗದಿ ಮಾಡಿ ಅವ್ರನ್ನ ನೀವು ಫ್ರಸ್ಟ್ರೇಟ್ ಮಾಡ್ತಾಯಿದ್ರೆ, ಸೊ ಇದು ಕೂಡ ದಿಟ್ ಶೋಸ್ ಯುವರ್ ಇನ್ಕೇಬಿಲಿಟಿ.